ಹಾಯ್ ಓಲ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಸುಜಿತ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನಿನ್ನೆ ತಾನೇ ಪೂಜೆ ವ್ಲಾಗ್ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡಿದ್ದೆ. ಆ ವ್ಲಾಗ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಕೇಳಿ ನನಗೆ ತುಂಬ ಖುಷಿ ಆಯಿತು. ಸೊ ಇವತ್ತಿನ ವ್ಲಾಗ್ ಕೂಡ ನಿಮಗೆ ಅಷ್ಟೇ ಖುಷಿ ಕೊಡುತ್ತೆ ಅಂತ ಅನ್ನೋ ನನ್ನ ಭಾವನೆ. ಸೊ ಹಾಗಾಗಿ ವೀಡಿಯೋನ ಪೂರ್ತಿಯಾಗಿ ನೋಡಿ, ನೋಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ನಿಮ್ಮ ಕಮೆಂಟ್ಗೋಸ್ಕರ ನಾನು ಕೂಡ ಕಾಯ್ತಾ ಇರ್ತೀನಿ. ಇದು ಸೋಯಾ. ಅರ್ಧ ಗಂಟೆ ಮುಂಚೆ ನಾನು ಬಿಸಿನೀರು ಹಾಕಿ ನೆನೆಸಿಟ್ಟಿರೋದನ್ನು ಗ್ರೈಂಡ್ ಮಾಡ್ತಾಯಿದ್ದೀನಿ. ಅಂದರೆ ಸೋಯಾ ಕೀಮನ ಮಾಡ್ತಾಯಿದ್ದೆ. ಇದರಿಂದ ಒಂದು ಸೈಡ್ ಡಿಶ್ ರೆಸಿಪಿನ ಮಾಡ್ತಾಯಿದ್ದೀನಿ. ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಮೊದಲನೇದಾಗಿ ನೆನೆಸಿಟ್ಕೊಂಡಿರುವಂಥ ಸೋಯಾನ ನೀರನ್ನೆಲ್ಲ ಸ್ಕ್ವೀಸ್ ಮಾಡಿ ಗ್ರೈಂಡ್ ಮಾಡ್ಕೋಬೇಕು. ಸಣ್ಣ ಜಾರಲ್ಲಿ ಹಾಕಿ ಸ್ವಲ್ಪ ನೀರಿಲ್ದಲೇ ಇರೋ ಹಾಗೆ ಇದನ್ನು ಹಿಂಡಿಬಿಟ್ಟು ಜಾರಲ್ಲಿ ಹಾಕ್ಕೊಂಡು ಒಂದು 2 ಸೆಕೆಂಡ್ ಓಡಿಸ್ಕೊಂಡ್ರೆ ಸಾಕು, ಕೀಮ ನಮಗೆ ರೆಡಿಯಾಗುತ್ತೆ. ಶ್ರಾವಣ ಮಾಸದಲ್ಲಿ ನಾನ್ ವೆಜ್ ಯಾರೆಲ್ಲ ತಿನ್ನಲ್ಲ ಅಂತಂತಾರಲ್ಲ, ಅವ್ರಿಗೆಲ್ಲ ಇದೊಂದು ಸಬ್ಸ್ಟಿಟ್ಯೂಟಾಗಿ ನಾವು ಉಪಯೋಗಿಸ್ಕೋಬೋದು. ನಾನ್ ವೆಜ್ ತಿಂದಷ್ಟೇ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಸೊ ಇದನ್ನು ಒಂದ್ಸತಿ ಗ್ರೈಂಡ್ ಮಾಡಿಕೊಂಡ್ರೆ ನಮಗೆ ಸೋಯಾ ಕೀಮಾ ರೆಡಿಯಾಗುತ್ತೆ. ಸೋಯಾ ಕೀಮಾ ರೆಡಿ ಮಾಡ್ಕೊಂಡ ನಂತರ ಈ ಮಸಾಲೆನ ಕೂಡ ಗ್ರೈಂಡ್ ಮಾಡ್ಕೋಬೇಕು. ಇಲ್ಲಿ ಒಂದು ಈರುಳ್ಳಿ ಇದೆ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, 4-5 ಲವಂಗ, 1 ಪೀಸಷ್ಟು ಚಕ್ಕೆ. ಇದಿಷ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ನೈಸ್ ಪೇಸ್ಟ್ ಆಗೋ ಹಾಗೆ ಗ್ರೈಂಡ್ ಮಾಡಿ ಇಟ್ಕೋಬೇಕು. ಸೊ ಈ ರೀತಿ ಪೇಸ್ಟ್ ಫ್ರೆಶಾಗಿ ಮಾಡಿ ಹಾಕ್ಕೊಂಡ್ರೆ ನಮಗೆ ಗ್ರೇವಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇದನ್ನು ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಸೊ ಸೋಯಾ ಚೆನ್ನಾಗಿ ಮಸಾಲೆ ಜೊತೆಗೆ ಬೆಂದರೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸುಮಾರು 1/4 ಸೌಟಷ್ಟು ಎಣ್ಣೆ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಅಂದರೆ ಸುಮ್ಮ ಮ್ಯಾಕ್ಸಿಮಮ್ ಅಂದರೆ 4 ಸ್ಪೂನಷ್ಟು ಎಣ್ಣೆ ಇದೆ. ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ 1 ಪಲಾವ್ ಎಲೆನ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ 1/2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಮೊದಲು ಎಣ್ಣೆನಲ್ಲಿ ಇದನ್ನು 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದ ನಂತರ ಇದಕ್ಕೆ ನಾವೀಗಷ್ಟೇ ಮಸಾಲೆ ರುಬ್ಬಿಟ್ಕೊಂಡಿರುವಂಥದ್ದನ್ನು ಹಾಕ್ಕೊಳ್ಳೋಣ. ಹಾಗೆ ಇದ್ರ ಹಸಿ ವಾಸನೆ ಎಲ್ಲ ಹೋಗೋವರೆಗೂ 1-2 ನಿಮಿಷ ಕೈ ಆಡಿಸ್ಕೋಬೇಕು. ಆನಂತರ ಕೀಮ ಹಾಕ್ಕೊಳ್ಳೋಣ. ಸೋಯಾ ನಾವು ಹಾಗೆ ಹೆಂಗೆ ದಪ್ಪ ದಪ್ಪಕ್ಕೆ ಇರುತ್ತೆ ಹಾಗೇ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಕನ್ಸಿಸ್ಟೆನ್ಸಿ ಚೆನ್ನಾಗಿರಬೇಕು ನಮಗೆ, ರೋಟಿಗೆ, ಅನ್ನಕ್ಕೆ, ಚಪಾತಿಗೆ, ಪೂರಿಗೆ ಎಲ್ಲದಕ್ಕೂ ಆಗಬೇಕು ಅಂದರೆ ಕೀಮ ಮಾಡಿಕೊಂಡ್ರೆ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ. ಕೀಮ ಹಾಕಿದ ನಂತರ ಇದಕ್ಕೆ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿ ಮತ್ತೊಂದು 2 ನಿಮಿಷ ಕೈ ಆಡಿಸ್ಕೊಳ್ಳೋಣ. ಸೋಯಾದು ಸ್ಮೆಲ್ ಕೆಲವರಿಗೆ ಇಷ್ಟ ಆಗಲ್ಲ. ಒಗ್ಗರಣೆನಲ್ಲಿ ಚೆನ್ನಾಗಿ ನಾವು ಹುರ್ಕೊಂಡ್ರೆ ಆ ಒಂದು ರಾ ಸ್ಮೆಲ್ ಏನಿರುತ್ತೆ ಅದೆಲ್ಲ ಹೊರಟೋಗುತ್ತೆ. ಅದರ ನಂತರ ಇದಕ್ಕೆ ಮಸಾಲೆ ಹಾಕೋತಾ ಇದ್ದೀನಿ. ಅರ್ಶಿನ, ಅಚ್ಚಕಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೋಬೋದು. ಹಾಗೆ 1 ಸ್ಪೂನಷ್ಟು ಧನಿಯಾ ಪುಡಿ, 1/2 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಮಸಾಲೆ ಇದಕ್ಕೆ ಬೇಕಾಗುತ್ತೆ. ಹಾಗೆ ಮೇಯ್ನ್ಲಿ ನಾವು ಹಾಕಲೇಬೇಕಾಗಿರೋದು ಕಸೂರಿ ಮೇಥಿ. ಇದರದೇ ಒಂದು ಒಳ್ಳೆ ಅರೋಮಾ ಇದರಲ್ಲಿ ಬರುತ್ತೆ. ಸೊ ಸೋಯಾ ಸ್ಮೆಲ್ಲೆಲ್ಲ ಹೊರಟೋಗಿ ಕಸೂರಿ ಮೇಥಿ ಫ್ಲೇವರ್ ಅದರಲ್ಲಿ ಆ್ಯಡ್ ಆಗುತ್ತೆ. 1-2 ನಿಮಿಷ ಈ ಮಸಾಲೆಗಳನ್ನೆಲ್ಲ ಹೊಂದ್ಸ್ಕೊಳ್ಳೋವರೆಗೂ ಕೈ ಆಡಿಸ್ಕೊಂಡ ನಂತರ ಇದಕ್ಕೆ ಟೊಮೆಟೊ ಪ್ಯೂರಿ ಮಾಡಿ ಹಾಕ್ಕೋಬೇಕು. ಸೊ ಇದು ಸುಮಾರು 3 ಅಥವಾ 4 ಟೊಮೆಟೊ ನಮಗೆ ಇದಕ್ಕೆ ಬೇಕಾಗುತ್ತೆ. ನೀರು ಹಾಕ್ಕೊಳ್ಳದೆ ಇದನ್ನು ಹೀಗೇ ಗ್ರೈಂಡ್ ಮಾಡ್ಕೊಂಡಾಗಿದೆ. ಟೊಮೆಟೊ ಪ್ಯೂರಿನೂ ಕೂಡ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಇಷ್ಟರಲ್ಲಿ ನಮಗೆ ಮಸಾಲೆ ಜೊತೆಗೆ ಇದೆಲ್ಲ ಹುರ್ಕೊಂಡಾಗಿದೆ. 2-3 ನಿಮಿಷ ನಾವು ಸಣ್ಣ ಉರಿ ಇಟ್ಕೊಂಡು ಹುರ್ಕೋಬೇಕು. ಆನಂತರ ಟೊಮೆಟೊ ಪ್ಯೂರಿ ಹಾಕಿದ ಮೇಲೆ ನೀರಿನ ಕನ್ಸಿಸ್ಟೆನ್ಸಿನ ಅವನು ಚೆಕ್ ಮಾಡಿಕೊಂಡು ಎಷ್ಟು ಗಟ್ಟಿ ಬೇಕು ಅಂತ ನೋಡ್ಕೊಂಡು ಹಾಕ್ಕೋಬೋದು. ಹಾಗೆ ಈ ಗ್ರೇವಿ ಸಪ್ರೇಟ್ ಆಗಲ್ಲ, ಅಂದರೆ ನೀರು ಬಿಟ್ಕೊಂಡಂಗೆ ಅನಿಸಲ್ಲ, ಇದೇ ಥರ ಇರುತ್ತೆ. ಹಾಗಾಗಿ ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ. ಸುಮಾರು 1 ದೊಡ್ಡ ಗ್ಲಾಸಷ್ಟು ನೀರು ನಾನು ಇದಕ್ಕೆ ಹಾಕಿದ್ದೀನಿ. ಇದನ್ನು ನಾವು ಜೀರಾ ರೈಸ್ಗೆ, ಗೀ ರೈಸ್ಗೆ, ಚಪಾತಿ, ರೋಟಿ, ಪೂರಿ, ಫುಲ್ಕಾ ಎಲ್ಲದಕ್ಕೂ ಸೈಡ್ ಡಿಶಲ್ಲಿ ತೊಗೋಬೋದು. ಹಾಗೆ ವೈಟ್ ರೈಸ್, ಈವನ್ ವೈಟ್ ರೈಸ್ಗೂ ತೊಗೋಬೋದು. ಹಾಗೆ ನಿಮಗೆ ಬಿರಿಯಾನಿ ಏನಾದ್ರು ಮಾಡಬೇಕು ಅಥವಾ ಪುಲಾವ್ ಮಾಡಬೇಕು ಅಂದರೆ ಇದೇ ಟೈಮಲ್ಲಿ ನೀವು ಅಕ್ಕಿನ ತೊಳೆದ್ಬಿಟ್ಟು ಹಾಕಿ ಅದಕ್ಕೆ ಡಬಲ್ ಕ್ವಾಂಟಿಟಿಯಷ್ಟು ನೀರು ಹಾಕಿದ್ರೆ ಸೋಯಾ ಕೀಮಾ ಪುಲಾವ್ ಕೂಡ ಆಗುತ್ತೆ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ರಾಯಿತ ಮಾಡಿಕೊಂಡ್ರೆ ಅದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಸೈಡ್ ಡಿಶಲ್ಲಿ ಬೇಕು ಅಂದರೆ ಇದಿಷ್ಟಕ್ಕೆ ನಾವು ಎಂಡ್ ಮಾಡಿ ಕುಕ್ಕರ್ ಮುಚ್ಚಿ 3 ವಿಸಿಲ್ ಕೂಗಿಸ್ಕೋಬೋದು. ಪುಲಾವ್ ರೀತಿ ಮಾಡ್ಕೋಬೇಕು ಅಂದರೆ ಅಕ್ಕಿ ಹಾಕಿ ನೀರು ಹಾಕಿ ಕೂಗಿಸ್ಕೋಬೋದು.
ತುಂಬ ರುಚಿಯಾಗುತ್ತೆ, ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆ ಕಸೂರಿ ಮೇಥಿ ಮಸ್ಟರ್ಡ್ ಶುಡ್ ಹಾಕಿದ್ರೇ ಅದು ಒಂದು ಒಳ್ಳೆ ಘಮ ಇರುತ್ತೆ. ನೋಡಿ ಎಷ್ಟು ರುಚಿಯಾಗಿರುವಂಥ ಸೋಯಾ ಕೀಮಾ ಗ್ರೇವಿ ರೆಡಿಯಾಗಿದೆ. ಇದು ನಮ್ಮ ಗಾರ್ಡನ್, ಫ್ರಂಟ್ ಗಾರ್ಡನ್ ಇದು. ಬ್ಯಾಕ್ಗ್ರೌಂಡ್ ಅಲ್ಲಿ ಗ್ರೀನ್ ಇದ್ರೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಹೊರಗಡೆ ಹೊರಡ್ತಾ ಇದೆ, ಶಾಪಿಂಗ್ ಹೋಗ್ತಾ ಇದೆ, ಅಮ್ಮಗೋಸ್ಕರ ಒಂದು ಗಿಫ್ಟ್ ತಗೊಂಬರಕ್ಕೆ ಹೋಗ್ತಾ ಇದೆ. ಹಾಗಾಗಿ ಇಲ್ಲಿಂದಾನೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇದು ನಮ್ಮ ಫ್ರಂಟ್ ಗೇಟ್, ಗೇಟ್ ಮುಂದೆ ನಿಂತ್ಕೊಂಡಿದ್ದೀನಿ. ಹರ್ಷಿತ್ ಹೋಗಿದ್ದೀನಿ ಅಮ್ಮನ ಡ್ರಾಪ್ ಮಾಡಲಿಕ್ಕೆ, ಅಮ್ಮನ ಡ್ರಾಪ್ ಮಾಡಿ ಬಂದು ನನ್ನ ಕರ್ಕೊಂಡು ಹೋಗ್ತೀನಿ ಅಂತಂದ. ಅವನಿಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ವಿಶೇಷವಾಗಿ ಅಮ್ಮನ ಬರ್ಡೇ ಸೆಲೆಬ್ರೇಟ್ ನಾವು ಮಾಡ್ತಾ ಇದ್ವಿ, ಕೇಕ್ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಅದ್ರ ಜೊತೆಗೆ ಅಮ್ಮನಿಗೆ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಗಿಫ್ಟ್ ತೊಗೊಂಬರಕ್ಕೆ ಹೊರಟಿದ್ದೆ. ಹಾಗೆ ನೀವೆಲ್ಲರೂ ಹೇಗಿದ್ದೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಮಾಡು, ಇಲ್ಲಿ 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 ಮಾಡು, ಇಲ್ಲಿ ಇವತ್ ಬೆಳಗ್ಗೆಯಿಂದ ನಾನು ನಮ್ಮ ತಂದೆ ಪ್ರಿಯ ಮೂರು ಜನ ಸೇರ್ಕೊಂಡು ಈ ಪ್ಲಾನ್ ಮಾಡಿದ್ವಿ. ಇದನ್ನ ನಾವು ಸರ್ಪ್ರೈಸ್ ಆಗಿ ಅಮ್ಮನಿಗೆ ಮಾಡಬೇಕು ಅಂತಕ್ಕೋಸ್ಕರ ಬೆಳಗ್ಗಿಂದ ಅವ್ರಿಗೆ ಗೊತ್ತಿಲ್ಲದಂಗೆ ಕೇಕು ಮತ್ತು ಪ್ರೆಸೆಂಟ್ಸ್ ಎಲ್ಲ ತಂದಿಟ್ಟಿದ್ವಿ. ಹಾಗೆ ಈ ಕೇಕ್ ಸೆಲೆಬ್ರೇಷನ್, ಕೇಕ್ ಕಟಿಂಗ್ ಮತ್ತು ಈ ಸೆಲೆಬ್ರೇಷನ್ಸ್ ಎಲ್ಲ ಅವ್ರಿಗೇನು ಗೊತ್ತಿಲ್ಲ. ಇಲ್ಲಿ ನಾವು ಕರಿತಿರೋದು ಹಾಡಕ್ಕೆ ಕರಿತಿದ್ದೀವಿ ಅಂತ ಅಂದ್ಕೊಂಡು ಅವರು ಬರ್ತಿದ್ದಾರೆ. ಒಂದ್ ಹಾಡಿ ಅವ ಅಮ್ಮ. ಪರ್ಫೆಕ್ಟ್.
ಸರ್ಪ್ರೈಸ್ ಬರ್ಡೇ ಅಂತೂ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಹಾಗೆ ಈ ಮೂಮೆಂಟನ್ನು ಇನ್ನೂ ಹ್ಯಾಪಿಯೆಸ್ಟ್ ಮೂಮೆಂಟಾಗಿ ನಾವು ಮೆಮೋರಬಲ್ ಆಗಿ ಉಳಿಸ್ಬೇಕು ಅನ್ನೋಕ್ಕೋಸ್ಕರ ಅಪ್ಪ ಅಮ್ಮನ ಕೈನಲ್ಲಿ ಡ್ಯಾನ್ಸ್ ಮಾಡಿಸುವಂಥ ಪ್ರಯತ್ನ ಮಾಡಿದೆ. ಇದನ್ನು ಯೂಟ್ಯೂಬಲ್ಲಿ ನಾವು ಯಾವತ್ತಾದ್ರೂ ನೋಡಬೇಕು ಅಂತನಕ್ಕೋಸ್ಕರನೇ ಇವತ್ತು ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳ್ಳೋದ್ರ ಜೊತೆಗೆ ಒಂದು ಮೆಮೋರಬಲ್ ಮೂಮೆಂಟಾಗಿ ಉಳಿಸ್ಲಿಕ್ಕೋಸ್ಕರ ನಾನು ಇದನ್ನು ಪ್ರಯತ್ನ ಪಟ್ಟೆ. ತುಂಬ ಖುಷಿಯಾಯಿತು. ಇವತ್ತಿನ ದಿನ ತುಂಬಾ ಹ್ಯಾಪಿಯೆಸ್ಟ್ ಡೇ ಅಂತಲೇ ಹೇಳ್ಬೋದು ನಮ್ಮೆಲ್ಲರಿಗೂ. ಡಿಯರ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇವತ್ತಿನ ವ್ಲಾಗ್ ನಿಮಗೆ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹೊಸಬ್ರಾಟನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ಈ ವ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಮತ್ತೊಂದು ವ್ಲಾಗ್ ಜೊತೆಗೆ. ಹೋಗ್ಬರ್ಲಾ.